ಶ್ರೀ ಗುರುಭ್ಯೋ ನಮಃ. ಅರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಶುಕ್ರವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮನೆಯ ಸಂಪತ್ತು ಅಭಿವೃದ್ಧಿಗೋಸ್ಕರ ಈ ಸರಳವಾಗಿರತಕ್ಕಂಥ ತಂತ್ರವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಯಾರು ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರೋ, ಯಾರು ದನಕ್ಕೋಸ್ಕರ ಹಣ ದುಡಿತೀನಿ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಗುರುಗಳೇ, ಖರ್ಚುಗಳು ತುಂಬ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥವ್ರಿಗೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ನಾನು ಕೊಡ್ತೀನಿ. ನೀವು ಕೊನೆಯವರೆಗೂ ವಿಡಿಯೋವನ್ನು ಮಾಡಿ, ತದನಂತರ ನೋಡ್ತಕ್ಕಂಥ ಕೆಲಸ ಮಾಡಿ, ತದನಂತರ ನಿಮ್ಮ ದಿನದ ಭವಿಷ್ಯವನ್ನು ಹೇಗಿರುತ್ತೆ ಅಂತ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಮೊದಲು ಇವತ್ತಿನ ದಿನ ಶುಕ್ರವಾರ, ಯಾವ ತಿಥಿ? ಸಪ್ತಮಿ ತಿಥಿ ಇರ್ತಕ್ಕಂಥದ್ದು. ಷಷ್ಠಿ ತಿಥಿ 12:32 ಷಷ್ಠಿ ತಿಥಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ತದನಂತರ ಸಪ್ತಮಿ ತಿಥಿ, ಹಾಗೆ ಶುಕ್ಲಪಕ್ಷ ಪರಿಗ ಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಉತ್ತರಾಪಲ್ಗುಣಿ ನಕ್ಷತ್ರ ಕನ್ಯರಾಶಿಯಲ್ಲಿ ಸ್ಥಿತವಾಗಿದ್ದಾನೆ, ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತ ಅಂತ ಕೂಡ ನಾವು ನೋಡಿದ್ವಿ. ಇವತ್ತಿನ ಕಾಲಮಾನವನ್ನು ನೋಡೋಣ. ರಾಹುಕಾಲ ಬೆಳಗ್ಗೆ 10:52 12:32. ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ 3:54 5:34. ಗುಳಿಕ ಕಾಲ 7:31 ಬೆಳಗ್ಗೆ 9:11. ಇವತ್ತಿನ ದುಷ್ಟಮುಹೂರ್ತವನ್ನು ವೀಕ್ಷಣೆ ಮಾಡೋಣ. ಬೆಳಗ್ಗೆ 8:17 9:13 ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 1:49 2:44 ಒಂದು ಸಮಯ ಉತ್ತಮ ಸಮಯವಲ್ಲ. ಸ್ನೇಹಿತರೆ, ಪೂರ್ವ ಫಲ್ಗುಣಿ ನಕ್ಷತ್ರ ಕನ್ಯರಾಶಿಯಲ್ಲಿ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು, ಅದು ಉಬ್ಬ ನಕ್ಷತ್ರ ಅಂತ ಕೂಡ ಕರೀತಾರೆ. ಇದು ಸೂರ್ಯನ ನಕ್ಷತ್ರ. ಯಾರಿಗೆ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯವರ ಫಲಾಫಲ. ಮೇಷರಾಶಿಯವ್ರಿಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಸ್ಥಿತವಾಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ವಹಿವಾಟುಗಳು ಹಾಗೆ ಇವತ್ತಿನ ಕೆಲಸ ಕಾರ್ಯಗಳು ಮೇಷರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಲಾಭವನ್ನೇ ತಂದುಕೊಡ್ತಕ್ಕಂಥದ್ದಿರುತ್ತೆ. ನಿಮ್ಮ ಈ ಒಂದು ಬಲವಾದಂಥ ಶಕ್ತಿಯುತವಾದಂಥ ಒಂದು ಮನಸ್ಥಿತಿಯಿಂದ ಇವತ್ತಿನ ದಿನ ಮ್ಯಾಕ್ಸಿಮಮ್ ಕೆಲಸವನ್ನು ಗೆಲ್ತೀರಿ. ಶತ್ರುವಿನ ದಮನ ಆಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಖರ್ಚುಗಳ ಪ್ರಮಾಣ ಕೂಡ ಹಾಗೆ ಇರತಕ್ಕಂಥದ್ದು ನಾವು ನೋಡ್ತೀವಿ. ಆದರೂ ಸಹಿತವಾಗಿ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಬಲದಿಂದ, ನಿಮ್ಮ ಅಂದರೆ ನಿಮಗೆ ಯಾರಾದರೂ ಸಹಾಯ ಹಸ್ತದಿಂದ ಮ್ಯಾಕ್ಸಿಮಮ್ ಇವತ್ತಿನ ಕೆಲಸ ಸರಿಯಾದಂಥ ಸನ್ನಿವೇಶಕ್ಕೆ ಸಕಾಲಕ್ಕೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಮೇಷರಾಶಿಯವರು ಸಾಧ್ಯವಾದಷ್ಟು ಮನಸ್ಥಿತಿ ಹಾಗೆ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಹಠದ ಸ್ವಭಾವ ಕಡಿಮೆ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ಭಾಳ ಮುಖ್ಯ. ಇಲ್ಲಾಂದರೆ ಇದೇ ಒಂದು ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೆ ಕೆಲಸದಲ್ಲಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಇರತಕ್ಕಂಥ ಕೆಲಸ ಖಂಡಿತ. ಈ ಕೆಲಸಕ್ಕೋಸ್ಕರ ಇನ್ನಷ್ಟು ಅಭಿವೃದ್ಧಿಗೋಸ್ಕರ ಸೂರ್ಯ ನಾರಾಯಣನನ್ನು ದೇವನನ್ನು ಪ್ರಾರ್ಥನೆ ಮಾಡಿ ಅಥವಾ ಇದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ವೃಷಭ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ವೃಷಭ ರಾಶಿಯವ್ರಿಗೆ ಒಂದು ಮ್ಯಾಕ್ಸಿಮಮ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅಥವಾ ಹಣದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಆ ಸೈಟ್ ವಿಚಾರವಾಗಿ ಮೋಸ ಹೋಗ್ತಕ್ಕಂಥದ್ದು, ಹಣ ಕೊಡ್ತೀರಿ ಅದು ಸರಿ ಇಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಾದಾಗ ಹಣ ಬರ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಯಾರು ವೃಷಭ ರಾಶಿಯಲ್ಲಿದ್ದೀರೋ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹಣದ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ಸಹಿತ ಒಳ್ಳೆಯದು. ಸಾಧ್ಯವಾದಷ್ಟು ನೀವು ಇವತ್ತು ಜಾಗರೂಕತೆ, ಆ ಥರದ ಸಿಚುಯೇಷನ್ ನಿಮ್ಮಲ್ಲಿ ಇದೆ ಎಂದಾಗ ನೀವು ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಬಂಡ ಧೈರ್ಯ ಮಿಥುನ ರಾಶಿಯವ್ರಿಗೆ ಒಂದು ರೀತಿಯಾಗಿ ಬಂಡ ಧೈರ್ಯದಿಂದ ನೀವು ಇವತ್ತು ಭೂಮಿಯ ವಿಚಾರ, ಮನೆಯ ವಿಚಾರ ಹಾಗೆ ನಿಮ್ಮ ಸಾಂಸಾರಿಕ ವಿಚಾರದಲ್ಲಿ ಗೆಲುವನ್ನು ಸಾಧನೆ ಮಾಡ್ತೀರಿ. ಭೂಮಿಯ ವಿಚಾರ ಎಕ್ಸ್ಪೆಷಲಿ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ. ಆದರೆ ವಾಹನದಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮ್ಯಾಕ್ಸಿಮಮ್ ಯಾರು ಈ ಕಾಂಟ್ರಾಕ್ಟ್ದಾರದಲ್ಲಿದ್ದೀರೋ ಅವ್ರಿಗಂತೂ ಉತ್ತಮವಾಗಿರ್ತಕ್ಕಂಥ ಕಾಲ. ನಿಮ್ಮ ಮನಸ್ಥಿತಿಯನ್ನು ಹಾಗೆ ನೀವು ತಗೊಳ್ತಕ್ಕಂಥ ನಿರ್ಧಾರದ ಮೇಲೆ ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಬಿಡುತ್ತೆ. ಹಾಗೆ ಕರ್ಕಾಟಕ ರಾಶಿಯವ್ರಿಗೆ ಒಂದು ರೀತಿಯಾಗಿ ಮಾನಸಿಕ
ತೊಳಲಾಟಗಳು, ಕನ್ಫ್ಯೂಷಿಂಗ್ ನೇಚರ್ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನೋಡಿ ಬದಲಾವಣೆ ಏನಾದರೂ ಎಲ್ಲೋ ಹೋಗಬೇಕು ಅಂತಕ್ಕಂಥವ್ರಾಗಿರ್ಬೋದು, ಕರ್ಕಾಟಕ ರಾಶಿಯವ್ರಿಗೆ ಏನೋ ಕೆಲಸದ ನಿಮಿತ್ತ ಸಣ್ಣ ಪ್ರಯಾಣ ಮಾಡಬೇಕು ಅಂತಕ್ಕಂಥವ್ರಿಗೆ ಮನಸ್ಥಿತಿನೇ ಬರೋದಿಲ್ಲ. ಇವತ್ತು ಸ್ವಲ್ಪ ವಾದ ವಿವಾದಗಳಿಂದ ದೂರ ಇರತಕ್ಕಂಥದ್ದು ಕರ್ಕಾಟಕ ರಾಶಿಯವ್ರಿಗೆ ಬಹಳ ಮುಖ್ಯ ಆಗ್ತದೆ. ಸಾಧ್ಯವಾದರೆ ನೀವು ಎಕ್ಕದ ಗಿಡದ ಹತ್ರ ಒಂದು ಬೆಲ್ಲವನ್ನು ಇಟ್ಟು ಅಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆಗಳಿಂದ ದೂರ ಆಗ್ತೀರಿ. ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. ಸಿಂಹರಾಶಿಯವ್ರಿಗೆ ಮಾನಸಿಕವಾಗಿ ಸಮಸ್ಯೆ ಇದ್ರೂ ಸಹಿತ ಲಾಭ ಬರ್ತಕ್ಕಂಥ ಸನ್ನಿವೇಶ ಇದೆ. ಬಿಸ್ನೆಸ್ಸಲ್ಲಿ ಅಥವಾ ಕುಟುಂಬ ವರ್ಗದವರಿಂದ ಆಗಿರ್ಬೋದು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನಡೆ ಸಾಧಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ನಿಮ್ಮ ಮನಸ್ಥಿತಿಯನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಬಹಳ ಮುಖ್ಯ. ಸಾಧ್ಯವಾದಷ್ಟು ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಬಹಳಷ್ಟು ಫಲಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಹಾಗೆ ಕನ್ಯಾರಾಶಿಯ ಈ ದಿನದ ಫಲಾಫಲ, ಅಧಿಕಾರಕ್ಕೋಸ್ಕರ ನೀವು ಜಾಸ್ತಿ ಎಫರ್ಟ್ ಹಾಕಬೇಕಾಗಿರ್ತಕ್ಕಂಥ ಸನ್ನಿವೇಶ ಇದೆ. ಯಾರ್ಯಾರು ಕನ್ಯಾರಾಶಿಯಲ್ಲಿದ್ದರೋ ನಿಮ್ಮ ಅಧಿಕಾರ ವರ್ಗಕ್ಕೋಸ್ಕರ ಅಥವಾ ಸರ್ಕಾರಿ ಕೆಲಸಕ್ಕೋಸ್ಕರ ನೀವು ಬಹಳಷ್ಟು ಎಫರ್ಟ್ ಹಾಕಿದ್ರೆ ಮಾತ್ರ ಇವತ್ತಿನ ಕೆಲಸ ಸರಿದೂಗ್ತಕ್ಕಂಥದ್ದಿರುತ್ತೆ. ಒಟ್ಟಾರೆಯಾಗಿ ಒಂದು ರೀತಿಯಾಗಿ ಸರ್ಕಾರ ಸಹಾಯಧನ ಅಥವಾ ಸರ್ಕಾರದಿಂದ ನಿಮಗೆ ಸೌಲಭ್ಯಗಳು ಸಿಗ್ತಕ್ಕಂಥ ದಿನ ಕೂಡ ಆಗುತ್ತೆ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿ, ಶುಭ ಆಗ್ಬಿಡುತ್ತೆ. ಹಾಗೆ ತುಲಾರಾಶಿಯವ್ರಿಗೆ ಇವತ್ತು ದೇವರ ಆಶೀರ್ವಾದ ಇಲ್ಲದೇ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಹಿರಿಯರಿಂದ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅಥವಾ ಯಾರ್ಯಾರು ತುಲಾರಾಶಿಯವರು ದೂರ ಪ್ರಯಾಣ ಅಂದ್ಕೊಂಡಿದ್ದೀರೋ ಅಥವಾ ಫಾರಿನ್ ಏನಾದರೂ ನೀವು ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಿರ್ತಕ್ಕಂಥವ್ರಿಗೆ ಇವತ್ತು ಶುಭದ ಕಾಲ. ಮ್ಯಾಕ್ಸಿಮಮ್ ದೂರ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಇವತ್ತು ಸಾಧ್ಯವಾದಷ್ಟು ತಂದೆಯೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳದಲ್ಲಿರ್ತಕ್ಕಂಥದ್ದು ತುಲಾರಾಶಿಯವ್ರಿಗೆ ಒಳ್ಳೆಯದು. ನೀವು ಮಾಡ್ತಕ್ಕಂಥ ಕೆಲಸ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ. ಮಾಡಿಸಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಯಾವುದೇ ಆದಂತಹ ಸಂಕಷ್ಟಗಳು ನಿವಾರಣೆ ಆಗಬಾರದು ಅಂತ ಹೇಳಿ ಆ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ? ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಜೊತೆಗೆ ಅಧಿಕಾರಿಗಳಿಂದ ಕಿರುಕುಳವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ. ಆದರೆ ಒಮ್ಮೊಮ್ಮೆ ಅಧಿಕವಾದಂಥ ಧನಪ್ರಾಪ್ತಿ ಕೂಡ ನಾವು ವೃಶ್ಚಿಕ ರಾಶಿಯವ್ರಿಗೆ ನೋಡ್ತೀವಿ. ಆ ಧನಪ್ರಾಪ್ತಿ ಎಷ್ಟು ಚೆನ್ನಾಗಿ ಬಂದಿದೆ, ಆದರೆ ಸಮಸ್ಯೆ ಕೂಡ ಅಷ್ಟೇ ಇರತಕ್ಕಂಥದ್ದು ನಾವು ನೋಡ್ತೀವಿ. ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ನೀವು ಸಾಧ್ಯವಾದಷ್ಟು ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥದ್ದು ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಬಡವರಿಗೆ ಚಪಾತಿಯನ್ನು ಕೊಟ್ಟು ಚಪಾತಿ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಸಮಸ್ಯೆಗಳಿಂದ ದೂರ ಆಗ್ತೀರಿ. ಶಿವನ ಮಂತ್ರ, ಶಿವನ ಸ್ತೋತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಧನುರಾಶಿಯವ್ರಿಗೆ ನೋಡಿ, ಒಂದು ರೀತಿಯಾಗಿ ನೀವು ಆತ್ಮ ಬಲವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥ ದಿನ. ಆದರೂ ಸಹಿತ ಈ ಸಾಂಸಾರಿಕ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮನಸ್ತಾಪಗಳು ಬರ್ತಕ್ಕಂಥ ಸನ್ನಿವೇಶಗಳು ಧನುರಾಶಿಯಾಗಿರ್ತಕ್ಕಂಥದ್ದಿರುತ್ತೆ. ಆರೋಗ್ಯದ ಬಗ್ಗೆ ಆತಂಕ ಪಟ್ಕೊಳ್ತಕ್ಕಂಥ ದಿನ. ಆದರೆ ಒಂದು ವಿಶೇಷವಾಗಿ ನೀವು ಇವತ್ತಿನ ದಿನ ತ್ರಯಂಬಕ ಮಂತ್ರವನ್ನು ಧನುರಾಶಿಯವರು ಇರ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ತೀರಿ. ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಸರ್ಕಾರಿ ಕೆಲಸಗಳು ಮ್ಯಾಕ್ಸಿಮಮ್ ಇವತ್ತಿನ ದಿನ ಕಷ್ಟಪಟ್ಟಾದರೂ ಸಹಿತವಾಗಿ ನಡೀತಕ್ಕಂಥ ಸನ್ನಿವೇಶ ಬರುತ್ತೆ. ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಕೋಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಕೋಪದಿಂದ ಅನರ್ಥ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ವಲ್ಪ ಇವತ್ತಿನ ಇಡೀ ದಿನ ಶಾಂತ ಸ್ವಭಾವವಾಗಿದ್ದರೆ ನಿಮ್ಮ ಕೆಲಸಗಳು ಆರಾಮದಾಯಕವಾಗಿರ್ತದೆ. ತಂದೆಯೊಟ್ಟಿಗೆ ನೀವು ಸಹಿತ ಮನಸ್ತಾಪಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಬೇರ್ಪರುವಿಕೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸಾಧ್ಯವಾದಷ್ಟು ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ತಮ್ಮ ತಂದೆಯನ್ನು ಸರಿಯಾಗಿ ನೀವು ಮಾತಾಡ್ತಕ್ಕಂಥದ್ದು ಅಥವಾ ಏನು ಸಮಸ್ಯೆಗಳನ್ನು ಮಾಡ್ಕೊಳ್ಳದೇ ಇರತಕ್ಕಂಥದ್ದು ಒಳ್ಳೆಯದು. ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಮ್ಯಾಕ್ಸಿಮಮ್ ಕುಂಭರಾಶಿಯವ್ರಿಗೆ ಇವತ್ತಿನ ದಿನ ಒಂದು ರೀತಿಯಾಗಿ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು, ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗಾಗಿರ್ಬೋದು, ಈ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗಾಗಿರ್ಬೋದು ಮ್ಯಾಕ್ಸಿಮಮ್ ಇವತ್ತು ಒಂದು ಶುಭದ ಕಾಲ ಕೂಡ ಆಗುತ್ತೆ. ಎಕ್ಸಲೆಂಟ್ ಪೀರಿಯಡ್. ನೀವತ್ತು ತುಂಬ ಅರ್ನ್ ಮಾಡ್ತಕ್ಕಂಥ ಕೆಲಸ ಇದೆ. ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ನೋಡ್ಕೊಳ್ಳಿ, ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯ ದಶ ನಡೀತಾ ಇದೆಯೋ, ಎಕ್ಸಲೆಂಟ್ ಪೀರಿಯಡ್ ಕೂಡ ನಾವು ನೋಡ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ? ಇವತ್ತಿನ ದಿನ ಮೀನರಾಶಿಯವ್ರಿಗೆ ಸಾಲ ಸೌಲಭ್ಯಗಳು ದೊರಕ್ತಕ್ಕಂಥ ದಿನ. ಮ್ಯಾಕ್ಸಿಮಮ್ ಯಾರಾದರೂ ನೀವು ಲೋನ್ ಅಪ್ಲೈ ಮಾಡಿರ್ತಕ್ಕಂಥವ್ರಿಗೆ
ಇವತ್ತಿನ ದಿನ ಮ್ಯಾಕ್ಸಿಮಮ್ ಲೋನ್ ಸ್ಯಾಂಕ್ಷನ್ ಆಗ್ತಕ್ಕಂಥ ಸನ್ನಿವೇಶ ಕೂಡ ಬರ್ತದೆ. ಜೊತೆಗೆ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸಾಧ್ಯವಾದರೆ ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ, ಮಾಡಿಸಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಮೀನರಾಶಿಯವರಿಗೆ ಈ ರೀತಿಯಾದಂಥ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ, ಧನಾಭಿವೃದ್ಧಿ ಚೆನ್ನಾಗಾಗ್ಬೇಕು ಮನೆಯಲ್ಲಿ. ಇಂಪಾರ್ಟೆಂಟ್ ಎಲ್ಲರಿಗೂ ಇವತ್ತಿನ ದಿನ ಹಣ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಸರಳವಾಗಿ ಏನು ಮಾಡ್ಕೋಬೇಕು ಗುರುಗಳೇ? ಧನಾಭಿವೃದ್ಧಿ ಆಗಬೇಕು ಅಂದರೆ ಯಂತ್ರಗಳನ್ನು ಹಾಕಬೇಕಾಗುತ್ತಾ ಅಥವಾ ಮಂತ್ರಗಳನ್ನು ಹೇಳಬೇಕಾಗುತ್ತಾ? ಯೂಶ್ವಲಿ ಭಾಳ ಸರಳವಾಗಿರ್ತಕ್ಕಂಥ ತಂತ್ರವನ್ನು ಕೊಡ್ತೇನೆ. ಈ ತಂತ್ರ ನಿಮಗೆ ಸಂಪತ್ತು ವೃದ್ಧಿ ಮಾಡ್ತಕ್ಕಂಥ ತಂತ್ರ ಅಂತ ನೋಡಿದ್ವಿ. 5 ಅರಿಶಿಣದ ಕೊಂಬನ್ನು ತಗೊಳ್ಳಿ, 5 ಅರಿಶಿಣದ ಕೊಂಬು ತಗೊಳ್ಳಿ, ಜೊತೆಗೆ ಅಕ್ಕಿ, ಸ್ವಲ್ಪ ಅಕ್ಕಿಯನ್ನು ತಗೊಳ್ಳಿ, ಹಾಗೆ 5 ಅಡಿಕೆಯನ್ನು ತಗೊಳ್ಳಿ. 5 ಅರಿಶಿಣದ ಕೊಂಬು, ಸ್ವಲ್ಪ ಅಕ್ಕಿ, ಹಾಗೆ 5 ಅಡಿಕೆ. ಇದನ್ನು ಒಂದು ಹಳದಿ ವಸ್ತ್ರದಲ್ಲಿ ಕಟ್ತಕ್ಕಂಥ ಕೆಲಸ ಮಾಡಿ. ಹಳದಿ ವಸ್ತ್ರದಲ್ಲಿ ಕಟ್ಟಿ ಸುರಕ್ಷಿತವಾಗಿರ್ತಕ್ಕಂಥ ಜಾಗದಲ್ಲಿ ಇಡಬೇಕು. ನಿಮ್ಮ ಬ್ಯಾಂಕ್ ಲಾಕರ್, ಐ ಮೀನ್ ನಿಮ್ಮ ಈಗ ಹಣ ಇಡ್ತಕ್ಕಂಥ ಗೋಡ್ರೇಜಲ್ಲಾದರೂ ಇಡ್ಬೋದು ಅಥವಾ ನಿಮ್ಮ ದೇವರ ಕೋಣೆಯಲ್ಲಾದರೂ ಇಡ್ಬೋದು. ಒಟ್ಟಾರೆಯಾಗಿ ಇದು ಸುರಕ್ಷಿತವಾಗಿರ್ತಕ್ಕಂಥ ಜಾಗದಲ್ಲಿ ಇಡಬೇಕು. ಇರುವೆಗಿರುವೆ ಮತ್ತೊಂದು ಅಕ್ಕಿಗೆಲ್ಲ ಮುತ್ಕೊಂಡು ಮತ್ತೊಂದು ಮಾಡ್ತು ಅಂದರೆ ಸ್ವಲ್ಪ ಟಫ್ ಆಗ್ತದೆ. ಬಟ್ ಧನ ವೃದ್ಧಿಗೋಸ್ಕರ ಶುಕ್ರವಾರ ಈ ರೀತಿಯಾದಂಥ ಸರಳವಾಗಿರ್ತಕ್ಕಂಥ ತಂತ್ರವನ್ನು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮ್ಮ ಧನ ಅಭಿವೃದ್ಧಿ ಆಗೇ ಆಗ್ತದೆ. ಇದು ವಿಶೇಷವಾಗಿರ್ತಕ್ಕಂಥ ತಂತ್ರ. ನಿಮ್ಮ ಧನಾಭಿವೃದ್ಧಿಗೆ ಲಕ್ಷ್ಮೀ ಕಟಾಕ್ಷ ಸಿಗಲಿ, ಒಳ್ಳೆಯ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಈ ಕೆಲಸವನ್ನು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ, ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.